ನಮಸ್ಕಾರ, ಸುದ್ದಿ ಡಬ್ಬಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶುತ್ವಿರಾಜ್. ಈಗ ಆಗಿದೆ ಊಟದ ಸಮಯ. ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಗಳನ್ನ ಬಡಿಸೋದಕ್ಕೆ ನಾನ್ ತಗೊಂಡು ಬಂದಿದ್ದೀನಿ ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಈ ಸುದ್ದಿ ಡಬ್ಬಿ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯಲ್ಲಿರುವಂತಹ ಐದು ಪ್ರಮುಖ ಸುದ್ದಿಗಳು ಯಾವ್ಯಾವುದು ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯಲ್ಲಿರುವಂತಹ ಮೊದಲ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ನೀವು ಗಮನಿಸ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಒಂದ್ ಕಡೆ ಸದನ ನಡೀತಾ ಇದೆಯಲ್ಲ, ನಿನ್ನೆಯಿಂದ ಕೂಡ ಹೈ ಡ್ರಾಮದ ಮೇಲೆ ಹೈ ಡ್ರಾಮಗಳು ನಡೀತಾ ಇದೆ. ಒಂದ್ ಕಡೆಗೆ ಸ್ಪೀಕರ್ ವರ್ಸಸ್ ಬಿಜೆಪಿ ಅನ್ನೋ ರೀತಿಯ ಲೆಕ್ಕಾಚಾರಗಳಾಗ್ತಾ ಇದೆ. ಸೊ ಸರ್ಕಾರ ಹಾಗೆ ವಿಪಕ್ಷಗಳ ನಡುವೆ ಶಿಷ್ಟಾಚಾರದ ಸಮರ ಕೂಡ ಶುರುವಾಗಿದೆ. ರಾಜ್ಯಪಾಲರಿಗೆ ಒಂದ್ ಕಡೆಗೆ ಬಿಜೆಪಿ ಅವರು ದೂರನ್ನ ಕೊಟ್ಟಿದ್ದಾರೆ. ಸೊ ಮತ್ತೊಂದ್ ಕಡೆಗೆ ಕಾಂಗ್ರೆಸ್ನವರು ಕೂಡ ಈಗಾಗಲೇ ಸ್ಪೀಕರ್ ಅವರೇ ಹೋಗಿ ಖುದ್ದು ದೂರನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಬಿಜೆಪಿಯ ಶಾಸಕರು ಇವತ್ತು ಹೋರಾಟದ ಹಿನ್ನೆಲೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ವಿರುದ್ಧವೇ ಬಿಜೆಪಿಯ ಶಾಸಕರು ದೂರನ್ನ ಕೊಟ್ಟಿರೋದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, 10 ಜನ ಶಾಸಕರನ್ನ ಅಮಾನತು ಮಾಡಿರೋದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪಾಳಿಯದಿಂದ. ವಿಧಾನಸಭಾ ಕಲಾಪ ಬಹಿಷ್ಕರಿಸಿದ್ದಾರೆ ಇವತ್ತು ಬಿಜೆಪಿಯವರು. ಜೆಡಿಎಸ್ ನಿಯೋಗ ಕೂಡ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿದೆ. ತಾವು ಗಮನಿಸ್ತಾ ಇದ್ರಿ, ಇವತ್ತು ಗಾಂಧಿ ಪ್ರತಿಮೆ ಬಳಿ ಹೋರಾಟ ಶುರುವಾಯಿತು. ಅದಾದ ಮೇಲೆ ಕಾಲ್ನಡಿಗೆಯ ಮುಖಾಂತರವೇ ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸರ್ಕಾರ ವಿಪಕ್ಷಗಳ ನಡುವೆ ಶಿಷ್ಟಾಚಾರದ ಸಮರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಿನ್ನೆ ಒಂದ್ ಕಡೆ ವಿಧೇಯಕಗಳ ಅಂಗೀಕಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶುರುವಾದಂತಹ ಚರ್ಚೆ ಬಹಳ ದೊಡ್ಡ ಮಟ್ಟದ ವಾಕ್ಪ್ರಹಾರದ ಸ್ವರೂಪವನ್ನ ಪಡೆದುಕೊಳ್ತು. ಅದಾದ ನಂತರ ಬಿಜೆಪಿಯ ಶಾಸಕರುಗಳೆಲ್ಲರೂ ಕೂಡ ಸದನದ ಬಾವಿಗಿಳಿದು ಹೋರಾಟವನ್ನ ಮಾಡಲಿಕ್ಕೆ ಮುಂದಾದ್ರು. ಅದಾದ ಮೇಲೆ ಸೊ ಊಟಕ್ಕೂ ಕೂಡ ಬ್ರೇಕ್ ಅನ್ನ ಕೊಡದಂತಹ ರೀತಿಯಲ್ಲಿ ಸ್ಪೀಕರ್ ಅವರು ಉಪ ಸ್ಪೀಕರ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಿ ಹೊರ ನಡೀತಾರೆ. ಅದಾದ ಮೇಲೆ ಈ ವಿಧೇಯಕಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶುರುವಾದಂತಹ ಈ ವಾಕ್ಪ್ರಹಾರ ಪೇಪರ್ಗಳನ್ನ ಹರಿದು ಸ್ಪೀಕರ್ ಅವರ ಪೀಠದ ಕಡೆಗೆ ಎಸೆಯುವಂತಹ ಕೆಲಸವನ್ನ ಕೂಡ ಶಾಸಕರುಗಳು ಮಾಡ್ತಾರೆ. ಅದೆಲ್ಲ ಆದ ಮೇಲೆ, ಬೆಳವಣಿಗೆಗಳಾದ ಮೇಲೆ ಮಾರ್ಷಲ್ಗಳನ್ನ ಕರೆಸಿ ಅವರನ್ನ ಹೊರಗಡೆ ಕಳಿಸುವಂತಹ ಕೆಲಸಗಳು ಕೂಡ ಆಗುತ್ತೆ. ಸೊ ಮತ್ತೊಂದು ಕಡೆಗೆ ವಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಸ್ಪತ್ರೆಯಲ್ಲಿ ಈಗಲೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಒಂದು ಕಡೆ. ಸೊ ಇದೆಲ್ಲ ಬೆಳವಣಿಗೆಗಳಾದ ಮೇಲೆ ಸರ್ಕಾರದವರು ಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಬಿಜೆಪಿಯವರು ಕೂಡ ಹೋರಾಟವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಸದನಕ್ಕೂ ಕೂಡ ಹಾಜರಾಗದೆ ರಾಜ್ಯಪಾಲರಿಗೆ ಇವತ್ತು ಕಂಪ್ಲೇಂಟ್ ಅನ್ನ ಅಂದ್ರೆ ಮನವಿಯನ್ನ ಕೂಡ ಸಲ್ಲಿಸಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಗವರ್ನರ್ಗೆ ದೂರನ್ನ ಕೂಡ ಬಿಜೆಪಿ ಅವರು ಇವತ್ತು ಕೊಟ್ಟಿದ್ದಾರೆ. ತಾವು ಗಮನಿಸ್ತಾ ಇದ್ರಿ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ, ಮತ್ತೊಂದು ಕಡೆಗೆ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಇದ್ದಾರೆ. ಸೊ ಎಲ್ಲರ ನೇತೃತ್ವದಲ್ಲಿ ಹೋಗಿ ಇವತ್ತು ಕಂಪ್ಲೇಂಟ್ ಅನ್ನ ಕೂಡ ರಾಜ್ಯಪಾಲರಿಗೆ ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ಅವರು ಕೊಟ್ಟಿದ್ದಾರೆ. ಹಲವಾರು ಗಂಟೆ ಪ್ರತಿಭಟನೆ ಆದಾಗ ಯಾರಿಗೂ ಸಸ್ಪೆಂಡ್ ಮಾಡಿರಲಿಲ್ಲ. ಇದೇ ಕಾಂಗ್ರೆಸ್ನವರು ಧರಣಿ ಮಾಡಿ ಸ್ಪೀಕರ್ ಮೈಕ್ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಅಶ್ವಥ್ ನಾರಾಯಣ್ ಅವರು ಕೂಡ ಮಾತನಾಡಿದ್ರು. ಏನ್ ಮಾತನಾಡಿದ್ರು ಹಾಗಾದ್ರೆ ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಮಾಜಿ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಸರ್, ಏನ್ ಮನವಿಯನ್ನ ಮಾಡ್ಕೋತೀವಿ ಸರ್ ಗವರ್ನರ್ಗೆ ಇವತ್ತು? ಇವತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಅಧಿಕಾರವನ್ನ ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿಕೊಂಡು ಐಎಎಸ್ ಅಧಿಕಾರಿಗಳನ್ನ ಅವರ ಒಂದು ರಾಜಕೀಯ ಚಟುವಟಿಕೆಗಳಿಗೆ ವಿವಿಧ ರಾಜಕಾರಣಿಗಳನ್ನ ಸ್ವಾಗತವನ್ನು ಬಯಸಲಿಕ್ಕೆ, ಅವರ ಜೊತೆ ಪ್ರಯಾಣವನ್ನು ಮಾಡಲಿಕ್ಕೆ, ಅವರಿಗೆ ಹಾಸ್ಪಿಟಾಲಿಟಿ ಆತಿಥ್ಯವನ್ನು ಕೊಡಲಿಕ್ಕೆ ಅವ್ರನ್ನ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ, ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಸರ್ಕಾರದ ಮೇಲೆ ಕ್ರಮವನ್ನು ವಹಿಸಿ ಅಂತ ನಮ್ಮ ರಾಜ್ಯಪಾಲರನ್ನ ಒತ್ತಾಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ದಾರೆ ಸರ್, ನಿಮಗೆ ಯೋಗ್ಯತೆ ಹೇಳಿದವರು ನಮಗೆ ಹೇಳ್ಕೊಡ್ಬೇಕಾ, ಒಬ್ಬ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡ್ಕೊಳಕಾಗ್ಲಿಲ್ಲ ಅಂತ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇದೇ ವರ್ಡ್ ಅನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್? ಇದು ನಮ್ಮ ಪಕ್ಷದಲ್ಲಿ ಪ್ರತಿಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿರುವಂತ ನಿರ್ಣಯ. ಇವ್ರಿಗೆ ಸರ್ಕಾರ ಜನ ಮತ ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಇವ್ರ ಮನೆಯಲ್ಲ, ಅದು ಸರ್ಕಾರ ದುಡ್ಡು. ಜನರನ್ನ ಹಿತವನ್ನ ಕಾಪಾಡ್ಲಿಕ್ಕೆ ಇರುವಂತ ಅವ್ರ ಕರ್ತವ್ಯ. ಜನ ಬರದಿಂದ ತತ್ತರಿಸಿ ಹೋಗ್ತಿದ್ದಾರೆ, ಅತಿವೃಷ್ಟಿಯಿಂದ ತತ್ತರಿಸಿ ಹೋಗ್ತಿದ್ದಾರೆ. ಅವ್ರ ಜೀವ ಕಾಪಾಡೋದು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆ ಕೆಲಸಗಳನ್ನೆಲ್ಲ ಬಿಟ್ಟು ಈ ರೀತಿ ದುರಾಂಕಾರದ ಮಾತುಗಳು, ಯೋಗ್ಯತೆ ಇನ್ನೊಂದು ಮತ್ತೊಂದು, ಅವರಿಗೆ ಈ ಕೊಟ್ಟಂತ ಅಧಿಕಾರವನ್ನ ಸದ್ಬಳಕೆಯನ್ನು ಮಾಡ್ಕೊಳ್ಳಿ, ಅಧಿಕಾರ ದುರ್ಬಳಕೆ ಮಾಡಬೇಡಿ ಅಂತ ನಾವು ಹೇಳ್ತಿರೋ ಕಿವಿ ಮಾತು. ಬೇರೆ ಇನ್ನೇನಾರು ಹೇಳಿದೀವ? ಇವರೆಲ್ಲ ದುರ್ವರ್ತನೆ, ಕೆಟ್ಟ ವರ್ತನೆಗಳು ವಿಧಾನಸೌಧದ ಪವಿತ್ರವಾಗಿರುವಂತ ಬಾಗಿಲನ್ನ, ಸದನದ ಬಾಗಿಲನ್ನ ಒದ್ದಂತ ಮಹಾಪುರುಷ ಯಾರು? ಇದೇ ಇಂದಿನ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು. ಅವರೇ ಹೇಗ್ ನಡ್ಕೋಬೇಕು ಅಂತಾನೆ ಗೊತ್ತಿಲ್ಲದವರು ಇವತ್ತು ನಡವಳಿಕೆ ಬಗ್ಗೆ ಮಾತಾಡೋದು, ಶಿವಕುಮಾರ್ ನಡವಳಿಕೆ ಬಗ್ಗೆ ಮಾತಾಡೋದು, ಜಮೀರು ನಡವಳಿಕೆ ಬಗ್ಗೆ ಮಾತಾಡೋದು. ಅಬ್ಬಾ, ಎಂತ ಮಹಾಪುರುಷರು! ಅಲ್ಲಿ ನಜೀರು ಕೌನ್ಸಿಲ್ ನಲ್ಲಿ ಬಾಗಿಲು ಒದೆಯೋದು, ಈ ರೀತಿ ವ್ಯಕ್ತಿಗಳೆಲ್ಲ
ಇವತ್ತು ನೈತಿಕತೆಯ ಮೌಲ್ಯ ಬಗ್ಗೆ ಇವ್ರಿಗೆ ಯಾವ ಅರ್ಹತೆಯೂ ಇಲ್ಲ. ನಮ್ಮ ಮೇಲೆ ನಿಮ್ಮ ಕೋಪ ಇರಲಿ, ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿರೋದು. ಜನರು ಹಿತವನ್ನ ಕಾಪಾಡಿ ಅಧಿಕಾರ ದುರ್ಬಳಕೆಯನ್ನು ಮಾಡಬೇಡಿ. ಹಿರಿಯ ಸದಸ್ಯರು ಅನ್ನೋದೇನೆ ನಿಮ್ಮನ್ನು ಅಮಾನತ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಏನಾದ್ರು ಪ್ಲಾನ್ ಇದೆಯಾ? ಡಿ ಕೆ ಶಿವಕುಮಾರ್ ಬಂದಿದ್ದೆಲ್ಲ ಘಟನೆ ಆದ್ಮೇಲೆ ಬಂದು ವಿಡಿಯೋ ಮಾಡ್ಕೊಂಡು ಹೋದ್ರು ಸರ್ ಸದನದ ಒಳಗಡೆ, ಅವ್ರಂಗ್ ಹೆಂಗ್ ಅಂತದೇನಾದ್ರು ಮಾಡಿದರೆ ಸ್ಪೀಕರ್ ಇಮಿಡಿಯೇಟ್ ಅಲ್ಲಿ ಅವ್ರನ್ನ ವಜಾ ಮಾಡಬೇಕು. ನೀವ್ ಹೇಳಿದ್ದು ಏನಾದ್ರು ವಿಡಿಯೋ ಮಾಡ್ಕೊಂಡಿದ್ರೆ ಅವ್ರ ತಕ್ಷಣ ವಜಾ ಮಾಡಬೇಕು. ಯಾಕಂದ್ರೆ ಸದನದ ಒಳಗೆ ಮೊಬೈಲ್ ತರೋಂಗಿಲ್ಲ. ಅವ್ರೇನಾದ್ರು ತಂದಿದ್ರೆ ಅದ್ ತಕ್ಷಣ ವಜಾ ಮಾಡೋದಂತದಾಗಬೇಕು. ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಡಿಸ್ಟ್ರಕ್ಟಿವ್ ಮಿನಿಸ್ಟರ್ ಅವ್ರನ್ನ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಅಂತ ಕರೆಯಂಗಿಲ್ಲ, ಬೆಂಗಳೂರು ಡಿಸ್ಟ್ರಕ್ಟಿವ್ ಮಿನಿಸ್ಟರ್. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ಯೂನಿವರ್ಸಿಟಿ ಇನ್ ಕನ್ನಡ, ಬೆಂಗಳೂರು. ಇನ್ನು ಶಾಸಕ ಸುನಿಲ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಅವರು ಮಾತನಾಡಿಸಿದ್ರು. ಈ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು ಸುನಿಲ್ ಕುಮಾರ್ ಬನ್ನಿ ನೋಡೋಣ. ಪಾದಯಾತ್ರೆ ಮುಖಾಂತರವಾಗಿ ಈಗ ಸುನಿಲ್ ಕುಮಾರ್ ಅವರು ರಾಜಭವನಕ್ಕೆ ದೂರು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ರಾಜ್ಯಪಾಲರಿಗೆ. ಅವ್ರನ್ನ ಮಾತಾಡಿಸ್ತೀನಿ ಸರ್. ತಾವು ಅಮಾನತ್ ಆಗಿರುವಂತಹ ಶಾಸಕರು ಪಾದಯಾತ್ರೆ ಮುಖಾಂತರವಾಗಿ ಗವರ್ನರ್ ಭೇಟಿ ಮಾಡೋದಕ್ಕೆ ಹೊರಟಿದ್ದೀರಿ, ಏನ್ ಮನವಿಯನ್ನು ಮಾಡ್ಕೋತೀರಿ ಸರ್? ಅಧಿವೇಶನದ ಈ ಸರ್ಕಾರದ ಮೊದಲ ಅಧಿವೇಶನದಲ್ಲಿ ಸ್ಪೀಕರ್ ಅವರ ನಡೆಯನ್ನ ಖಂಡಿಸಿ ನಾವು ಅವಿಶ್ವಾಸ ಗೊತ್ತುವಳಿಯನ್ನು ಈಗಾಗಲೇ ಮಾಡಿದೆ. ದೇಶದ ಇತಿಹಾಸದಲ್ಲಿ ಮೊದಲ ಅಧಿವೇಶನದಲ್ಲಿ ಸ್ಪೀಕರ್ ವಿರುದ್ಧ ಅವಿಶ್ವಾಸವನ್ನು ಗೊತ್ತುವಳಿ ಮಾಡಿದಂತ ಉದಾಹರಣೆಗಳೇ ಇಲ್ಲ. ಅಂದ್ರೆ ಇಷ್ಟು ಪಕ್ಷಾತೀತ ಪಕ್ಷ ಮಾಡಿ ಅವರ ನಡವಳಿಕೆಯನ್ನು ನೋಡಿದಾಗ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಸಭಾಧ್ಯಕ್ಷರು ನಡ್ಕೊಳ್ತಾ ಇದ್ದಾರೆ. ನಿಯಮಾವಳಿಗಳ ಮೇಲೆ ಸಭಾ ನಡವಳಿಕೆಗಳು ಇರಬೇಕೇ ವಿನಃ ಸಿದ್ದರಾಮಯ್ಯವರ ಕಣ್ಸನ್ನೆಯಂತೆ ಸದನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಕೆಳಗಡೆ ಕೂತ್ಕೊಂಡು ಸಿದ್ದರಾಮಯ್ಯ ಯಾವ ಕಣ್ಸನ್ನೆಯನ್ನು ಮಾಡ್ತಾರೋ ಅದನ್ನು ಪೀಠದಲ್ಲಿ ನಿಂತುಕೊಂಡು ಮಾನ್ಯ ಸ್ಪೀಕರ್ ಅವರು ಸದನವನ್ನು ನಡೆಸ್ತಾರೆ. ಇದರ ವಿರುದ್ದ ನಮ್ದು ಪ್ರತಿಭಟನೆ. ಇಷ್ಟು ದೊಡ್ಡ ಪ್ರಮಾಣದ ಬಿಲ್ಲುಗಳನ್ನು ಏಕಪಕ್ಷೀಯವಾಗಿ ಪಾಸ್ ಮಾಡಿಕೊಳ್ತಾ ಚರ್ಚೆಗೂ ಅವಕಾಶ ಕೊಡೋದಿಲ್ಲ. ಭಾರಿ ನಿಯಮಾವಳಿಗಳು ಅಂತಂದ್ರೆ ಸದನದಲ್ಲಿ ಧರಣಿ ಕೂತಾಗ ಯಾವುದೇ ಕಲಾಪಗಳನ್ನು ನಡೆಸಲಿಕ್ಕಿಲ್ಲ ನಿಯಮಾವಳಿಗಳ ಪ್ರಕಾರ. ಅದಕ್ಕೆ ಯಾವುದಕ್ಕೂ ಆಸ್ಪದವನ್ನು ಕೊಡದೆ ಖುಷಿ ಬಂದಂತೆ ಸದನವನ್ನು ನಡೆಸ್ತಾ ಇದ್ದಾರೆ. ಇದರ ವಿರುದ್ಧ ನಾವು ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾ ಇದ್ದೇವೆ. ಯೋಗ್ಯತೆ ಇಲ್ದಿರುವಂತ ಹತ್ರ ನಾವು ಪಾಠ ಕೇಳಬೇಕಾ ಅಂತ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ ಸರ್. ನಿಮ್ಮ ವಿಚಾರ ಸದನದಲ್ಲಿ ಯೋಗ್ಯತೆನೇ ಇಲ್ಲದಂತೆ ಬಾಗಿಲುಗಳನ್ನ ಕಾಲಲ್ಲಿ ಒದ್ದು ಸ್ಪೀಕರ್ ಚೇಂಬರ್ ಮೇಲೆ ನುಗ್ಗದಂತವರು ಯೋಗ್ಯತೆಯ ಪಾಠವನ್ನು ನಮಗೆ ಹೇಳಿಕೊಡುವಂತ ಅಗತ್ಯತೆಗಳಿಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತ ಸಾಮಾನ್ಯ ಜ್ಞಾನವೂ ಇಲ್ಲದಂತೆ ಸರ್ವಾಧಿಕಾರಿ ಧೋರಣೆಯನ್ನ ಇವತ್ತು ಸಿದ್ದರಾಮಯ್ಯ ಅಂಡ್ ಕಂಪನಿ ನಡೆಸ್ತಾ ಇದೆ. ಇದು ಬಹಳ ದಿನ ನಡೆಯೋದಿಲ್ಲ. ಇಂಥ ದೊಡ್ಡ ಬೆದರಿಕೆಗಳಿಗೆ ನಾವು ಹೆದರುವಂತ ಪ್ರಶ್ನೆ ಇಲ್ಲ. ಹೋರಾಟವನ್ನು ಜನರ ಬಳಿ ತೆಗೆದುಕೊಂಡು ಹೋಗ್ತೇವೆ. ಓಕೆ, ಇದಿಷ್ಟು ಸುನಿಲ್ ಕುಮಾರ್ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಮಾಜಿ ಸಚಿವ ಶಾಸಕ ಅಶೋಕ್ ಅವರನ್ನ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅವರು ಮಾತನಾಡಿಸಿದ್ರು. ಏನ್ ಹೇಳಿದ್ರು ಹಾಗಾದ್ರೆ ಆರ್ ಅಶೋಕ್ ಅವರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಆರ್ ಅಶೋಕ್ ಅವರು ನಮ್ಮ ಜೊತೆಗೆ ಈಗಿದ್ದಾರೆ ಸರ್. ಇವತ್ತು ತಾವು ಒಂದ್ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಕಾಂಗ್ರೆಸ್ ನ ಸಚಿವರು ನಾಯಕರು ಬಿಜೆಪಿ ಶಾಸಕರು ರೌಡಿಸಂ ಮಾಡ್ತಿದ್ದಾರೆ, ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ತಮ್ಮೇಲೆ ಆರೋಪ ಮಾಡ್ತಿದ್ದಾರೆ. ದೇಶಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತು, ಕಾಂಗ್ರೆಸ್ ಅಂದ್ರೆ ರೌಡಿಸಂ, ರೌಡಿಸಂ ಅಂದ್ರೆ ಕಾಂಗ್ರೆಸ್. ಅವರು ಹಿಂದೆ ಇವರೇ ವಿಧಾನಸಭೆಯಲ್ಲಿದ್ದಾಗ ವಿಧಾನಸಭೆ ಡೋರ್ನೆಲ್ಲ ಕಾಲಲ್ಲಿ ಒದ್ರಲ್ಲ, ಸ್ಪೀಕರ್ ಮೈಕ್ನೆಲ್ಲ ಕಿತ್ತಾಕದಲ್ಲ ಜಮೀರಲ್ಲ, ಅವಾಗೆಲ್ಲೋಗಿತ್ತು ಇವರಿಗೆ? ನಾವೇನು ಸ್ಪೀಕರ್ ಮೈಕ್ ಕಿತ್ತಾಕಿದ್ರ ಡೋರ್ ಒದ್ರ? ಒದ್ದವರು ಕಾಂಗ್ರೆಸ್ ಅವರು. ನಾವು ಇವರು ಹಣ ಖರ್ಚು ಮಾಡಿದ್ದಾರೆ, ಸರ್ಕಾರದ ಹಣ, ಬಡವರ ಹಣ ತಗೊಂಡೋಗಿ ವೆಸ್ಟ್ ಎಂಡ್ಗೆ ಖರ್ಚು ಮಾಡಿದ್ದಾರೆ. ಅವರಿಗೆ ಕಾರ್ ಕೊಟ್ಟಿದ್ದಾರೆ, IAS ಅಧಿಕಾರಿಗಳನ್ನ ಹಾಕಿದ್ದಾರೆ. IAS ಅಧಿಕಾರಿಗೆ ಸಂಬಳ ಯಾರು ಕೊಡ್ತಾರೆ? ನಾವು ಮಾಡಿದಾಗ ಒಂದು ದೊಡ್ಡ ಗಂಭೀರವಾದಂತಹ ವಿಚಾರಗಳು ಇಟ್ಕೊಂಡು ಮಾಡ್ದು ಇವರು ಸದನದ ಸಮಯವನ್ನು ಹಾಳು ಮಾಡಬೇಕು ಅಂತ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಸೊ IAS ಅಧಿಕಾರಿ ನೇಮಕ ಮಾಡಿದಂತ ವಿಚಾರ ಕ್ಷುಲ್ಲಕ ವಿಚಾರ ಅನ್ನೋದು ಅವರು ಹೇಳೋದು. IAS ಅಧಿಕಾರಿಗಳು ಕ್ಷುಲ್ಲಕ ಅಂದ್ರೆ ಇವರೇನು ಅಂತ ಅರ್ಥ ಮಾಡ್ಕೋಬೇಕಲ್ಲ. ರಾಜ್ಯ ನಡೆಸೋರು ಯಾರು IAS ಅಧಿಕಾರಿ? ಎರಡು ದಿನ ಇವರು ವೆಸ್ಟ್ ಎಂಡ್ ಅಲ್ಲಿ ಇದ್ದಲ್ಲ 30 ಜನ IAS ಅಧಿಕಾರಿಗಳು, ಇಡೀ ರಾಜ್ಯನ ಯಾರು ನೋಡಿದ್ರು? ಬರಗಾಲ ಯಾವ ಹೋಗಿದ್ರ ಇವರು? ಫ್ಲಡ್ ಆಗಿದೆ ಹೋಗಿದ್ರ? ನಿಮ್ಮ ಮಂತ್ರಿಗಳು ಹಾಕೊಳ್ಳಿ ಕರ್ಕೊಂಬರಕ್ಕೆ, ನಿಮ್ಮ ಕಾರ್ಯಕರ್ತರನ್ನ ಹಾಕೊಳ್ಳಿ, IAS ಅಧಿಕಾರಿಗಳನ್ನ ಯಾಕೆ ಹಾಕಿದ್ದೀರಾ? ದುರುಪಯೋಗ ಅಲ್ವಾ? ಅದರಿಂದ ನ್ಯಾಯ ಕೇಳ್ತಾ ಇದ್ದೀರಿ, ನ್ಯಾಯ ಕೇಳ್ತಾ ಇದ್ದೀರಿ. ನೀವು ತಪ್ಪು ಮಾಡಿದ್ದೀರಾ, ಕ್ಷಮಾಪಣೆ ಕೇಳಬೇಕು. ರಾಜ್ಯದ ಜನ ಕ್ಷಮಾಪಣೆ ಕೇಳಬೇಕು, ಬಡವರ ಕ್ಷಮಾಪಣೆ ಕೇಳಬೇಕು. ನನಗೆ ಬಿಜೆಪಿ ಸದಸ್ಯರು ಇವತ್ತು ನಾಳೆ ಯಾರು ಕೂಡ ಸದನಕ್ಕೆ ಹೋಗಲ್ಲ ಸರ್? ಹಾಗಾದ್ರೆ ಇಲ್ಲ ಇಲ್ಲ, ಈಗ ಅವರು ಜನಗಳಿಗೆ ಮೋಸ ಮಾಡಿದ್ದಾರೆ. IAS ಅಧಿಕಾರಿಗಳು ದುರುಪಯೋಗ, ಅಧಿಕಾರ ದುರುಪಯೋಗ, ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ,
ಈ ಎಲ್ಲ ಇದರ ವಿರುದ್ಧವಾಗಿ ಇವಾಗ ಇನ್ನ ಮೊದಲನೇ ಸೆಷನ್ಗೆ ಇಷ್ಟು ಕಾಂಗ್ರೆಸ್ ಅವರು ಗೂಂಡಾಗಿರಿ ರೌಡಿಸಂ ಮಾಡಿದ್ರೆ ಇನ್ನ ಇನ್ನೆಷ್ಟು ವರ್ಷ ಇವರು 6 ತಿಂಗಳು ಇರ್ತಾರೋ ವರ್ಷ ಇರ್ತಾರೋ ಗೊತ್ತಿಲ್ಲ, ಅಷ್ಟರಲ್ಲಿ ಇನ್ನೆಷ್ಟು ಇವರು ರೌಡಿಸಂ ಮಾಡಬಹುದು. ಅದರ ವಿರುದ್ಧ ಪ್ರತಿಭಟನೆ ಅಷ್ಟೇ, ನ್ಯಾಯ ಕೇಳಕ್ಕೆ ಪ್ರತಿಭಟನೆ. ಸೊ ಇದು ಆರ್ ಅಶೋಕ್ ಅವರ ಒಂದು ಮಾತುಗಳು. ಇನ್ನು ಸ್ಪೀಕರ್ ವಿರುದ್ಧ ಬಿಜೆಪಿ ಅವರು ಪ್ರತಿಭಟನೆಗೆ ಮುಂದಾಗಿದ್ರು. ಸೊ ಗಾಂಧಿ ಪ್ರತಿಮೆ ಎದುರು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡ್ಲಿಕ್ಕೂ ಮುಂಚೆ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ರಾಜ್ಯಪಾಲರನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ರು. ಸೊ ಬಿಜೆಪಿ ತುಂಬಾನೇ ಹತಾಶವಾಗಿದೆ, ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಡಿಕೆ ಕೂಡ ತಿರುಗೇಟನ್ನ ಕೊಟ್ಟಿದ್ರು. ಇವತ್ತು ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ. ಸ್ಪೀಕರ್ ಆದವರು ಒಂದು ಪಾರ್ಟಿಯ ಪರವಾಗಿ ಇರಬಾರ್ದು, ಒಂದು ರೀತಿ ಸ್ಪೀಕರ್ ಸ್ಥಾನಕ್ಕೆ ಒಂದು ರೀತಿ ಅಗೌರವ ಆದಂಗೆ ಆಗುತ್ತೆ. ಇವತ್ತು ನಮ್ಮ ಹೋರಾಟ ಐಎಎಸ್ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಅವರನ್ನ ಉಪಯೋಗ ಮಾಡಿಕೊಂಡು 2 ದಿನ ಈ ಕಾಂಗ್ರೆಸ್ ನಾಯಕರು ಬೇರೆ ಬೇರೆ ನಾಯಕರ ಬಾಗಲು ಕಾಯೋಕೆ ಅವಕಾಶ ಮಾಡಿಕೊಟ್ರಲ್ಲ, ಇದು ಅಕ್ಷಮ್ಯ ಅಪರಾಧ. ದೌರ್ಜನ್ಯ ಧಮಕಿ ಹಾಕುವಂಥದ್ದು ಮಾಡಿರುವಂಥದ್ದು, ಅದರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಮಾತಾಡಿದ್ದಾರೆ. ಶಾಸಕರುಗಳ ಬಿಜೆಪಿ ಶಾಸಕರು ಹತಾಶರಿಂದ ಗೂಂಡಾ ವರ್ತನೆ ಮಾಡ್ತಾ ಇದ್ದಾರೆ. ಒಬ್ಬ ದಲಿತ ಸ್ಪೀಕರ್ ಮೇಲೆ ಯಾವ ರೀತಿ ಪೇಪರ್ ಎಸ್ತಿ ಯಾವ ರೀತಿ ಮಾಡಿದ್ರು, ಅವರು ಪ್ರತಿಭಟನೆ ಮಾಡಲಿ, ಅವ್ರು ಏನಾದ್ರು ಕೇಳಲಿ, ನಮ್ ತಪ್ಪು ಮಾಡಿದ್ರೆ ನಮ್ಮನ್ನ ತಪ್ಪು ಕಂಡುಹಿಡೀಲಿ ಅವೆಲ್ಲ ಇರಲಿ, ಬಟ್ ಅವ್ರ ವರ್ತನೆ ಇದೆಯಲ್ಲ ಹತಾಶೆ ಎತ್ತಿ ಕಾಣ್ತಾ ಇದೆ. ಆಮೇಲೆ ರೇಸಲ್ಲಿ ಇದ್ದಾರೆ, ಡೆಲ್ಲಿ ಅವ್ರು ನನ್ನ ಫೋಟೋ ನೋಡಲಿ, ನಾನು ಹೆಂಗೆ ಕಿರ್ಜಿ ಅಂತ ನೋಡಲಿ. ಏನು ಆ ಒಂದು ಈ ಮಹಾಭಾರತದಲ್ಲಿ ನಡೀತದಲ್ಲ ಇದು ನಾಟಕ, ಆ ನಾಟಕ ಎಲ್ಲ ತೋರಿಸ್ತಾ ಇದ್ದಾರೆ. ಅವ್ರು ತೋರಿಸ್ಲಿ ಬಿಡಿ, ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ. ಅವ್ರು ಹೇಳ್ತಾ ಇರಲಿ, ಅವ್ರು ಏನೇನ್ ಬೇಕೋ ಅವ್ರು ಮಾತಾಡ್ತಾ ಇರಲಿ, ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ. ಇನ್ನು ಬಿಜೆಪಿ ಅವರು ಮಾತ್ರ ಅಲ್ಲ, ಜೆಡಿಎಸ್ ನ ನಿಯೋಗದಿಂದ ಕೂಡ ದೂರನ್ನ ಕೊಡಲಾಗಿದೆ. ಈ ಬಗ್ಗೆ ಕುಮಾರಸ್ವಾಮಿ ಹಾಗೆ ಎಚ್ ಡಿ ರೇವಣ್ಣ ಅವರು ಕೂಡ ಮಾತನಾಡಿದ್ರು. ಏನ್ ಮಾತನಾಡಿದ್ರು ಹಾಗಾದ್ರೆ ಬನ್ನಿರು ಕೊಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ನ ನಡವಳಿಕೆ ವಿರುದ್ಧ ದೂರ ಕೊಡ್ತಾ ಇದ್ದೇವೆ. ಬಿಜೆಪಿ ಕೊಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ನ ನಡವಳಿಕೆ ವಿರುದ್ಧ ದೂರ ಕೊಡ್ತಾ ಇದ್ದೇವೆ. ಬಿಜೆಪಿ ಪ್ರತಿಭಟನೆಗೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ, ಅದರಂತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಜಭವನಕ್ಕೆ ನಿಯೋಗ ತೆರಳೋದಕ್ಕೆ ತೀರ್ಮಾನ ಆಗಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋಕೆ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಅವರು ಇದ್ದಾರೆ, ಮಾತಾಡ್ತೀವಿ. ಸರ್, ಇವತ್ತು ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನು ತೀರ್ಮಾನ ಆಯ್ತು ಸರ್? ಏನಿಲ್ಲ, ಕುಮ್ಮಣ್ಣರು ಏನ್ ಹೇಳ್ತಾರೆ ಅದು ಕೇಳೋದು ಅಂತ ತೀರ್ಮಾನ. ಅಲ್ಲ ಸರ್, ಈಗ ಕಲಾವಿದರು ಕುಮ್ಮಣ್ಣ ಏನ್ ಹೇಳ್ತಾರೆ ಅದನ್ನ ನಡ್ಕೊಂಡು ಹೋಗೋದು ಅಂತ ಹೇಳಿದ್ವಿ. ಅಲ್ಲ ಸರ್, ಈಗ ಕಲಾಪದಿಂದ ದೂರ ಉಳಿತಾ ಇದ್ದೀರಾ? ಡಿವಿಜನ್ಗೆ ನಮಗೆ ಜಿ ಟಿ ದೇವೇಗೌಡರು ನಾಯಕರು, ದೇವೇಗೌಡರು ರಾಷ್ಟ್ರೀಯ ನಾಯಕರು, ರಾಷ್ಟ್ರ ಮಟ್ಟಕ್ಕೆ ದೇವೇಗೌಡರು, ರಾಜ್ಯ ಮಟ್ಟದಲ್ಲಿ ಕುಮಾರಣ್ಣರು ಅಂತ ಹೇಳಿದ್ರು. ರೇವಣ್ಣರು ಕೂಡ ಪಕ್ಷದಲ್ಲಿ ಬಹಳ ಪಾತ್ರ, ಬಹಳ ಮುಖ್ಯವಾದಂತಹ ಪಾತ್ರ ವಹಿಸ್ತಾ ಇದ್ರು, ಆದ್ರೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ವ್ಯಕ್ತಪಡಿಸಿರಿ ಸರ್? ಅದು ನಾವೇನು ಈಗೇನು ಬನ್ನಿ ಆಮೇಲೆ ಮಾತಾಡೋಣ. ರಾಜಭವನದಲ್ಲಿ ಪ್ರತ್ಯೇಕವಾಗಿ ಏನಾದರೂ ದೂರ ಕೊಡ್ತೀರಾ ಸರ್ ಏನು ಅಂತ? ನನಗೆ ಗೊತ್ತಿಲ್ಲ ಸರ್, ಅದು ಏನು ಅಂತ ಹೇಳಿ ನಾನು ಈಗ ಬಂದೆ. ಇದಿಷ್ಟು ಮಾಜಿ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಅವರ ನೇರ ನುಡಿಗಳು. ಕ್ಯಾಮರಾಮನ್ ನೂರಮದ್ ಜೊತೆ ಎಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ವಿಧಾನಸಭೆಯಿಂದ ಬಿಜೆಪಿಯ 10 ಶಾಸಕರು ಅಮಾನತಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು ಸ್ಪೀಕರ್ ಅವರು, ಯುಟಿ ಖಾದರ್ ಅವರು. ಬಿಜೆಪಿ ನಿಯೋಗ ಭೇಟಿ ಮಾಡ್ಲಿಕ್ಕೂ ಮುನ್ನವೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ನಿನ್ನೆ ಸದನದಲ್ಲಿ ಬಿಜೆಪಿ ಶಾಸಕರ ವರ್ತನೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಸ್ಪೀಕರ್ ಖಾದರ್ ಅವರು. ಅವರು ಗವರ್ನರ್, ನಾನು ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಏನ್ ನಡೆದಿದ್ದೇವೆ ಆ ವಿಚಾರ ಹೇಳಿದ್ದೇವೆ ಜನರಲ್ ಆಗಿ. ಅವರು ಗವರ್ನರ್, ನಾನು ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಏನ್ ನಡೆದಿದ್ದೇವೆ ಆ ವಿಚಾರ ಹೇಳಿದ್ದೇವೆ. ಓಕೆ, ನಮ್ಮ ಸುದ್ದಿ ಡಬ್ಬಿಯ ಮೊದಲನೇ ಸುದ್ದಿಯನ್ನು ನೋಡಿದ್ದಾಯ್ತು. ಹಾಗೆ ನಮ್ಮ ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ಯಾವುದು ಹಾಗಾದ್ರೆ ಆ ಕಡೆ ಕೂಡ ಗಮನ ಹರಿಸ್ತಾ ಹೋಗ್ಬಿಡೋಣ. ಸೊ ನಮ್ಮ ಸುದ್ದಿ ಡಬ್ಬಿಯ ಇವತ್ತಿನ ಎರಡನೇ ಸುದ್ದಿ ಈ ರೀತಿ ಇದೆ. ಸೊ ರಾಜಭವನಕ್ಕೆ ಈಗೇನ್ ಎಲ್ಲರೂ ಕೂಡ ಹೋಗ್ತಾ ಇದ್ರಲ್ಲ, ಪ್ರತಿಭಟನೆಯ ನಡೆಸಿದ್ರು. ಶಿಷ್ಟಾಚಾರದ ಸಮರ, ವಿಪಕ್ಷಗಳು ಹಾಗೆ ಆಡಳಿತದ ಪಕ್ಷದ ನಡುವೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲೂ ಕಲಾಪದ ಒಳಗೆ ದೊಡ್ಡ ಮಟ್ಟದಲ್ಲಿ ಅದು ಸ್ಫೋಟಗೊಳ್ತು. ರಾಜಭವನಕ್ಕೆ ತೆರಳೋದಕ್ಕೂ ಮುಂಚೆ ಬಿಜೆಪಿಯವರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯವರು ಹೋರಾಟವನ್ನ ಮಾಡಿದ್ರು. ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರೊಟೆಸ್ಟ್ ನಡೆಸಿದ್ರು. ಸದನವನ್ನ ಇವತ್ತು ಬಹಿಷ್ಕರಿಸಿ ಬಿಜೆಪಿಯ ಶಾಸಕರು ಪ್ರತಿಭಟನೆ ನಡೆಸಿದ್ರು. ಆ ಪ್ರತಿಭಟನೆ ಆದ ಮೇಲೆ ಹೋಗಿ ರಾಜ್ಯಪಾಲರಿಗೆ ದೂರನ್ನ ಕೂಡ ಸ್ಪೀಕರ್ ವಿರುದ್ಧ ಸಲ್ಲಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಬಾಯ್ಕೊಂಡ ಪಾಲ್ಗೊಂಡ ನಮ್ಮ ಪ್ರತಿಭಟನೆಯನ್ನ
ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಇನ್ನು ಸರ್ಕಾರ ಹಾಗೆ ವಿಪಕ್ಷಗಳ ನಡುವೆ ಶಿಷ್ಟಾಚಾರದ ಸಮರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಐಎಎಸ್ ಅಧಿಕಾರಿಗಳನ್ನ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗಲೂ ಕೂಡ ನೇಮಕ ಮಾಡಿಕೊಂಡಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬನ್ನಿ ನೋಡೋಣ. ಇವರು ನಿಮ್ಮ ನಿಮ್ಮ ಈ ಬೆದರಿಕೆಗೆಲ್ಲ ಎದುರ್ಕೊಳ್ಳಲ್ಲ ನಾವು. ವಿವೇಚನೆ ನಾವು ಕೊಟ್ಟಿದ್ದೀವಿ, ಹಿಂದೆನೂ ಕೊಟ್ಟಿದ್ದಾರೆ, ಹಿಂದೆನೂ ಕೊಟ್ಟಿದ್ದೆ. ಇದಕ್ಕೆಲ್ಲ ನಾವು ಎದುರ್ಕೊಳ್ಳಲ್ಲ ಮಾನ್ಯ ಅಧ್ಯಕ್ಷರೇ. ಇವರು ಧರಣಿ ಮಾಡ್ತೀವಿ ಅಂತಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ಐಎಎಸ್ ಆಫೀಸರ್ ಲೈಜನ್ ಆಫೀಸರ್ ಆಗಿ ಮಾಡಿದ್ರು. 2018 ಐಎಎಸ್ ಆಫೀಸರ್ ಲೈಜನ್ ಆಫೀಸರ್ ಮಾಡಿದ್ರು. ಅವತ್ತು ಎಲ್ಲ ರಾಜ್ಯದ ಮುಖಂಡರು ಕರೆದಿದ್ರು. ಇವತ್ತು ಮುಖ್ಯಮಂತ್ರಿ ಆಗ್ತಕ್ಕಂತ ಪ್ರಮಾಣ ವಚನ ಸಮಾರಂಭದಲ್ಲಿ ಆಗ ಐಎಎಸ್ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿರಲಿಲ್ಲವಾ ಅಂತ ಕೇಳಿದ್ದೆ. ನಾನು ಡೆಸಿಗ್ನೇಟೆಡ್ ಚೀಫ್ ಮಿನಿಸ್ಟರ್ ಅಲ್ಲಿ ಗವರ್ನರು ಮತ್ತು ಚೀಫ್ ಸೆಕ್ರೆಟರಿ ಅವರು ಚರ್ಚೆ ಮಾಡಿ ನಾನು ಮುಖ್ಯಮಂತ್ರಿ ಆಗೋವರೆಗೆ ಯಾವುದೇ ನಿರ್ಧಾರಗಳು ಮಾಡಿದ್ರೂ ಅವರು ಮಾಡ್ಕೊಂಡಿರಬೇಕಷ್ಟೇ. ಸರ್ಕಾರದ ವತಿಯಿಂದ ಡಿಪಿಆರ್ ಇಂದ ನಾನೇನು ಯಾರಿಗೂ ಸೂಚನೆ ಕೊಟ್ಟಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ನಾನು ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲೂ ಯಾವ ಐಎಎಸ್ ಆಫೀಸರ್ಗಳನ್ನು ಯಾರಿಗೂ ಡೆಪ್ಯೂಟ್ ಮಾಡಿಲ್ಲ. ಅದು ಯಾರೋ ವೈಎಸ್ ಪಾಟೀಲ್ ಅಂತಲೋ ಯಾರನ್ನೋ ನಾವು ಡೆಪ್ಯೂಟ್ ಮಾಡಿದ್ದು ದಾನಿಶಾಲಿ ಅವರನ್ನ ರಿಸೀವ್ ಮಾಡಲಿಕ್ಕೆ ಅಂತ ಹೇಳಿ. ಯಾವುದೇ ಸಂದರ್ಭದಲ್ಲೂ ದಾನಿಶಾಲಿ ಅವರು ಕೋಆರ್ಡಿನೇಷನ್ ಕಮಿಟಿಲಿ ಏನಿದ್ರು ಯಾವುದೇ ಸಂದರ್ಭದಲ್ಲೂ ಅವರಿಗೆ ಸರ್ಕಾರದ ಆತಿಥ್ಯವನ್ನು ಕೊಟ್ಟಿಲ್ಲ. ಯಾವುದೇ ಐಎಎಸ್ ಅಧಿಕಾರಿಗಳನ್ನ ಅವ್ರನ್ನ ರಿಸೀವ್ ಮಾಡಲಿಕ್ಕೆ ಡೆಪ್ಯೂಟ್ ಮಾಡಿಲ್ಲ. ವೆಲ್ಕಮ್ ಬ್ಯಾಕ್. ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿ ಅಂತ ಗಮನ ಹರಿಸ್ತಾ ಹೋಗೋಣ. ನಮ್ಮ ಇವತ್ತಿನ ಮೂರನೇ ಸುದ್ದಿ ಬಹಳ ಬೆಂಗಳೂರಿನಲ್ಲಿ ಶಂಕಿತ ಉಗ್ರರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಉಗ್ರ ಕೃತ್ಯ ಅಂದ್ರೆ ಉಗ್ರ ವಿಧ್ವಂಸಕ ಸಂಚನ ನಡೆಸಲಿಕ್ಕೆ ಇವರೇನ್ ಪ್ಲಾನ್ ಮಾಡಿದ್ರು, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಶಂಕಿತ ಉಗ್ರರ ಬಂಧನ ಪ್ರಕರಣ ಇದೆಯಲ್ಲ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರರು ಶೇಖರಿಸಿಟ್ಟಿದ್ದಂತಹ ಗ್ರನೇಡ್ಗಳು ಕೂಡ ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಸೊ ಉಗ್ರರು ಶೇಖರಿಸಿಟ್ಟಿದ್ದ ಗ್ರನೇಡ್ ಅನ್ನ ಸಿಸಿಬಿ ಅಧಿಕಾರಿಗಳು ಇಲ್ಲಿ ಪತ್ತೆ ಹಚ್ಚಿದ್ದಾರೆ. ಶಂಕಿತರು ಅಡಗಿಸಿಟ್ಟಿದ್ದಂತಹ ಗ್ರನೇಡ್ ಅನ್ನ, ಸೊ ಅವರೆಲ್ಲರೂ ಕೂಡ ಅದನ್ನ ಹುಡುಕಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಒಂದ್ ಕಡೆ ಆರೋಪಿಗಳಿದ್ದಾರೆ, ಮತ್ತೊಂದ್ ಕಡೆಗೆ ತಾವು ಗಮನಿಸ್ತಾ ಇದ್ರಲ್ಲ ಸಿಸಿಬಿ ಅಧಿಕಾರಿಗಳು ಭರ್ಜರಿ ಭೇಟಿಯನ್ನು ಕೂಡ ನಡೆಸಿದ್ದಾರೆ. ಶಂಕಿತ ಉಗ್ರರು ಯಾವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ನಡೆಸಲಿಕ್ಕೆ ಅಂತ ಹೇಳಿ ಸ್ಫೋಟಕಗಳನ್ನ ಗ್ರನೇಡ್ಗಳನ್ನ ಪಿಸ್ತೂಲ್ಗಳನ್ನ ಎಲ್ಲ ಇಟ್ಕೊಂಡಿದ್ರು. ಸೊ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರನೇಡ್ಗಳನ್ನ ಕೂಡ ಈಗ ವಶಪಡಿಸಿಕೊಂಡಿದ್ದಾರೆ. ಗ್ರನೇಡ್ ಅನ್ನ ಸೀಸ್ ಮಾಡಿದ್ದಾರೆ ಸಿಸಿಬಿ ಪೊಲೀಸರು. ಈ ಪೌಡರ್ ರೂಪದ ಕೆಮಿಕಲ್ ನಿಂದ ಸ್ಫೋಟ ಆಗಬೇಕು ಅಂತ ಹೇಳಿ ಶಂಕಿತರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಅದನ್ನ ಬಚ್ಚಿಟ್ಟಿದ್ರು. ಸೊ ಇದೀಗ ಸಿಸಿಬಿ ಪೊಲೀಸರು ಅದನ್ನ ಕೂಡ ಯಶಸ್ವಿಯಾಗಿ ಕಂಡುಹಿಡಿದಿದ್ದಾರೆ. ಮತ್ತಷ್ಟು ವಿಚಾರಗಳು, ಸ್ಫೋಟಕ ವಿಚಾರಗಳು ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು ಹೇಳ್ತಾ ಇದ್ವಲ್ಲ ಬೆಂಗಳೂರಿಗೆ ಸೊ ಸ್ಫೋಟಕ ರವಾನೆ ಆಗಿದ್ದಾದ್ರೂ ಹೇಗೆ ಅನ್ನೋ ಒಂದು ಯಕ್ಷ ಪ್ರಶ್ನೆ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಹುಟ್ಕೊಳ್ಳುತ್ತೆ. ಈಗೇನು ಇಷ್ಟೊತ್ತವರೆಗೂ ನಾವು ಹೇಳ್ತಾ ಇದ್ವಿ ಗ್ರನೇಡ್ ಪತ್ತೆ ಹಚ್ಚಿದ್ದಾರೆ ಸಿಸಿಬಿ ಪೊಲೀಸರು ಅಂತ ಹೇಳಿ, ಹಾಗಾದ್ರೆ ಇಷ್ಟೆಲ್ಲ ಸ್ಫೋಟಕಗಳು ಬೆಂಗಳೂರಿಗೆ ಹೆಂಗ ಬರ್ತಾ ಇತ್ತು, ಈ ಜುನೈದ್ ನ ಪ್ಲಾನ್ ಏನಾಗಿತ್ತು, ಈ ಆಪರೇಷನ್ ನ ಮಾಸ್ಟರ್ ಮೈಂಡ್ ಇದ್ದಾನಲ್ಲ ಸೊ ಆತನ ಪ್ಲಾನ್ ಏನಿತ್ತು, ಹಾಗಾದ್ರೆ ಮಿಸ್ ಆಗಿದ್ ಹೇಗೆ ಹಾಗಾದ್ರೆ. ಸೊ ನ್ಯೂಸ್ 18 ನಲ್ಲಿ ಆಪರೇಷನ್ ಉಗ್ರರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಸ್ಫೋಟಕ ಎಲ್ಲಿಂದ ಬಂತು, ಅದು ಬೆಂಗಳೂರನ್ನ ಯಾವ ರೀತಿಯಾಗಿ ತಲುಪ್ತು, ಈ ಮಾಸ್ಟರ್ ಮೈಂಡ್ ಜುನೈದ್ ಇದ್ದಾನಲ್ಲ ಆತನಿಗೆ ಬೆಂಗಳೂರಿನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಂತಹ ಆ ಅಪರಿಚಿತ ವ್ಯಕ್ತಿ ಯಾರು ಹಾಗಾದ್ರೆ. ಸೊ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳಿಗೆ ಕೊಟ್ಟಂತಹ ಮಾಹಿತಿ ಏನ್ ಹಾಗಾದ್ರೆ, ನ್ಯೂಸ್ 18 ನಲ್ಲಿ ಶಂಕಿತರ ಬಂಧನದ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಪ್ರಮುಖವಾಗಿ ಸ್ಫೋಟಕ ಎಲ್ಲಿಂದ ಬಂತು ಅನ್ನೋ ಒಂದು ವಿಚಾರಗಳು ಗೊತ್ತಾಗುತ್ತಲ್ಲ ಇಂಟರ್ಸೆಪ್ಷನ್ ಇಂದ. ಸೊ ಈ ಇಂಟರ್ಸೆಪ್ಷನ್ ಮೂಲಕ ಉಗ್ರರ ಕೃತ್ಯ ಐಬಿ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ, ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೂಡ ತಿಳಿದುಕೊಳ್ತಾ ಹೋಗ್ತಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಂತಹ ಓರ್ವನ ನಂಬರ್ನಿಂದ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ
ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಿದ್ದಾನೆ, ಸೊ ಒಬ್ಬನ ನಂಬರ್ ಅನ್ನ ಲಾಕ್ ಮಾಡಲಾಗುತ್ತೆ. ಸೊ ಆಗ ಎಲ್ಲ ವಿಚಾರಗಳು ಕೂಡ ಒಂದೊಂದಾಗಿ ಬೆಳಕಿಗೆ ಬರುತ್ತೆ. ಮೊಬೈಲ್ ನಂಬರ್ ಇಂಟರ್ಸೆಪ್ಷನ್ಗೆ ಹಾಕಿದ್ರು ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು. ಸೊ ಅದಾದ ಮೇಲೆ ಈ ಕೃತ್ಯವನ್ನ ನಡೆಸಲಿಕ್ಕೆ ಏನೆಲ್ಲ ಪ್ಲಾನ್ಗಳಾಗ್ತಾ ಇದೆ, ಸೊ ಯಾವಾಗ ಈ ಇನ್ಫಾರ್ಮೇಶನ್ ಗಳು ಒಂದೊಂದೇ ವಿಚಾರಗಳು ಬರ್ತಾ ಇದೆ ಅನ್ನೋದನ್ನ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಒಂದೊಂದೇ ಮಾಹಿತಿಯನ್ನ ಕೂಡ ಕಲೆ ಹಾಕ್ಲಾ ಹೋಗ್ತಾರೆ. ಸೊ 3 ತಿಂಗಳಿನಿಂದ ಮೊಬೈಲ್ನ ಎಲ್ಲ ಸಂಭಾಷಣೆಗಳನ್ನ, ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದನಲ್ಲ ಆ ವ್ಯಕ್ತಿಯ ಎಲ್ಲ ಸಂಭಾಷಣೆಗಳನ್ನ ಕೂಡ ಆಲಿಸ್ತಾ ಇರ್ತಾರೆ ಐಬಿ ಅಧಿಕಾರಿಗಳು. 3 ತಿಂಗಳಿನಿಂದ ಫೋನ್ ಕರೆಗಳನ್ನ ಆಲಿಸ್ತಾ ಇರುತ್ತೆ ಐಬಿ, ಸೊ ಇಂಟೆಲಿಜೆನ್ಸ್ ಬ್ಯೂರೋ. ಸೊ ಇದೆಲ್ಲ ವಿಚಾರಗಳನ್ನ 3 ತಿಂಗಳಿಂದ ಕೂಡ ಕಲೆ ಹಾಕುತ್ತೆ. ಈ ಸಂದರ್ಭದಲ್ಲಿ ಪ್ರಮುಖ ಉಪಕರಣ ಡೆಲಿವರಿ ಬಗ್ಗೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಆ ಆರೋಪಿಯ ಕಡೆಯಿಂದ. ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಲ್ಲ ಆ ವ್ಯಕ್ತಿ ಈ ಉಪಕರಣದ ಬಗ್ಗೆ ಮಾತುಕತೆ ನಡೆಸ್ತಾನೆ. ಸೊ ಯಾವಾಗ ಈ ವಿಚಾರ ಬೆಳಕಿಗೆ ಬರುತ್ತೋ ವಾರದಿಂದ ಕಾರ್ಯಾಚರಣೆಗೆ ಐಬಿ ಅಧಿಕಾರಿಗಳು ಸಜ್ಜಾಗಿರ್ತಾರೆ ಇಮಿಡಿಯೇಟ್ ಆಗಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿ ಮಾಡಲಿಕ್ಕೆ ಮುಂದಾಗ್ತಾರೆ. ವಾರದಿಂದಲೂ ಕೂಡ ಕಾರ್ಯಾಚರಣೆಗೆ ಐಬಿ ಅಧಿಕಾರಿಗಳು ಸಜ್ಜಾಗ್ತಾರೆ. ಸೊ ತಮಗೊತ್ತಿರುವಂತಹ ಇನ್ಫಾರ್ಮೇಶನ್ ನ ಸಿಸಿಬಿ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ. ಅವರ ಸಹಾಯದೊಂದಿಗೆ ಜಂಟಿ ಕಾರ್ಯಾಚರಣೆಯನ್ನ ಐಬಿ ಅವರು ನಡೆಸ್ತಾರೆ, ಅಂದ್ರೆ ಐಬಿ ಅಧಿಕಾರಿಗಳು ನಡೆಸ್ತಾರೆ. ಸೊ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಸೊ ಹಾಗಾದ್ರೆ ಪಿಸ್ತೂಲ್ ಅನ್ನ ಈ ಉಗ್ರರು ಯಾವ ರೀತಿಯಾಗಿ ಸಂಗ್ರಹಿಸಿದ್ರು, ಈ ಶಂಕಿತ ಉಗ್ರರಿಗೆ ಜುನೈದ್ ನಿಂದ ಮಾರ್ಗದರ್ಶನ, ಈಗೇನ್ ಈ ಕೃತ್ಯದ ಮಾಸ್ಟರ್ ಮೈಂಡ್ ಇದಾನಲ್ಲ ಜುನೈದ್ ಫಾರಿನ್ ನಲ್ಲಿ ಹೋಗಿ ತಲೆಮರೆಸಿಕೊಂಡಿದ್ದಾನಲ್ಲ, ವಿದೇಶದಲ್ಲಿದ್ದಾನಲ್ಲ, ಸೊ ಆತನಿಂದ ಈ ಉಗ್ರರಿಗೆ ಶಂಕಿತ ಉಗ್ರರೇನ ಅರೆಸ್ಟ್ ಆಗಿದ್ದಾರೆ, ಇವರೆಲ್ಲರಿಗೂ ಕೂಡ ಒಂದು ಗೈಡ್ಲೈನ್ಸ್ ಬರ್ತಾ ಇತ್ತು, ಮಾರ್ಗದರ್ಶನ ಬರ್ತಾ ಇತ್ತು, ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಈತ ಅವರಿಗೆ ಗೈಡ್ ಮಾಡ್ತಾ ಇದ್ದಂತೆ. ವಿದೇಶದಲ್ಲಿ ಇತ್ಕೊಂಡೆ ಇಲ್ಲಿ ಈತ ಆಪರೇಷನ್ ಅನ್ನ ಉಗ್ರ ಕೃತ್ಯಗಳನ್ನ ನಡೆಸಲಿಕ್ಕೆ ಪ್ಲಾನ್ ಗಳನ್ನ ಕೂಡ ಆತ ಮಾಡ್ಕೊಳ್ತಾ ಇದ್ದ. ಸೊ ಅಷ್ಟು ಮಾತ್ರ ಅಲ್ಲ, ಇವರಿಬ್ಬರ ನಡುವೆ ಒಬ್ಬ ಸಂಪರ್ಕ ಸೇತುವೆಯ ರೀತಿಯಲ್ಲಿ ಅಪರಿಚಿತ ವ್ಯಕ್ತಿಯನ್ನ ಕೂಡ ಇದೇ ಜುನೈದ್ ಫಾರಿನ್ ನಲ್ಲಿ ಏನ್ ತಲೆಮರೆಸಿಕೊಂಡಿದ್ದಾನಲ್ಲ ಜುನೈದ್ ಮಾಸ್ಟರ್ ಮೈಂಡ್, ಸೊ ಆತ ಒಂದು ಒಬ್ಬ ವ್ಯಕ್ತಿಯನ್ನ ಅಪರಿಚಿತ ವ್ಯಕ್ತಿಯನ್ನ ಬೆಂಗಳೂರಿಗೂ ಕೂಡ ಕಳಿಸಿರ್ತಾನೆ. ಸೊ ಆ ವ್ಯಕ್ತಿಯ ಮುಖಾಂತರ ಎಲ್ಲ ಪ್ಲಾನ್ ಗಳನ್ನ ಕೂಡ ತಯಾರಿ ಮಾಡ್ಕೊಳ್ತಾ ಇರ್ತಾನೆ. ಆ ಬೆಂಗಳೂರಿಗೆ ಬರ್ತಾನಲ್ಲ ಅಪರಿಚಿತ ವ್ಯಕ್ತಿ, ಸೊ ಜನವರಿ ಮೊದಲ ತಿಂಗಳಿನಲ್ಲಿ ಸೊ ಈತ ಒಂದು ಪಾರ್ಸಲ್ ಅನ್ನ ಕೂಡ ಜುನೈದ್ ನ ಕಡೆಯಿಂದ ತಂದಿರ್ತಾನೆ ಈತ ಶಂಕಿತ ಉಗ್ರ. ಸೊ ಈ ಅದರಲ್ಲಿ ಸ್ಫೋಟಕಗಳು, ಪಿಸ್ತೂಲ್ಗಳು, ಜೀವಂತ ಗುಂಡುಗಳು ಕೂಡ ಪತ್ತೆಯಾಗುತ್ತೆ. ಸೊ ಕಪ್ಪು ಬಣ್ಣದ ಆ ಒಂದು ಪಾರ್ಸಲ್ ಬಾಕ್ಸ್ ಅನ್ನ ಜುನೈದ್ ಕಳಿಸಿರ್ತಾನಲ್ಲ ಅದರಲ್ಲಿ ಸ್ಫೋಟಕವನ್ನ ನಡೆಸಲಿಕ್ಕೆ ಅಂತ ಬೇಕಾದಂತಹ ವಸ್ತುಗಳು, ಐಟಂಗಳು ಎಲ್ಲವೂ ಕೂಡ ಇರ್ತವೆ. ಅಂದ್ರೆ ಪಿಸ್ತೂಲ್ಗಳಾಗಿರ್ಲಿ, ಜೀವಂತ ಗುಂಡುಗಳಾಗಿರ್ಲಿ, ಸೊ ಹೀಗೆ ಎಲ್ಲವೂ ಕೂಡ ವಿಧ್ವಂಸಕ ಕೃತ್ಯಗಳಿಗೆ ಬಳಕೆ ಮಾಡುವಂತಹ ಈ ವಸ್ತುಗಳನ್ನೆಲ್ಲ ಕೂಡ ಆತ ಕಳಿಸಿರ್ತಾನೆ. ಸೊ ಇದೆಲ್ಲವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಒಂದೊಂದೇ ಬೆಳಕಿಗೆ ತರ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಅದರಲ್ಲಿ ಜೀವಂತ ಗುಂಡುಗಳಿತ್ತು, ಪಿಸ್ತೂಲ್ಗಳಿತ್ತು. ಸೊ ಈಗ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಆಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಗ್ರೆನೇಡ್ಗಳನ್ನ ಕೂಡ ಪತ್ತೆ ಹಚ್ಚಿದ್ದಾರೆ ಸಿಸಿಬಿ ಪೊಲೀಸರು ಅಂತ ಹೇಳಿ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈ ಶಂಕಿತ ಉಗ್ರರೇನಿದ್ದಾರೆ, ಸೊ ಅವರು ಸ್ಫೋಟಕವನ್ನ ನಡೆಸಲಿಕ್ಕೆ ಅಂತ ಹೇಳಿ ಸಂಗ್ರಹ ಮಾಡಿದಂತಹ ಗ್ರೆನೇಡ್ಗಳು ಕೂಡ ಈಗ ಪತ್ತೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಸದ್ಯದ ಮಟ್ಟಿಗೆ? ಶ್ರುತಿ, ಐಬಿ ಅಧಿಕಾರಿಗಳ ಮಾಹಿತಿಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಿಸಿಬಿ ಪೊಲೀಸರು 5 ಶಂಕಿತ ಉಗ್ರರನ್ನ ಈಗಾಗಲೇ ಅರೆಸ್ಟ್ ಮಾಡಿಕೊಂಡು ಇಂಟ್ರಾಗೇಷನ್ ಕೂಡ ಮಾಡ್ತಿದ್ರು. ಈ ಇಂಟ್ರಾಗೇಷನ್ ಟೈಮ್ ನಲ್ಲಿ ಕೂಡ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಕೂಡ ಅವ್ರು ಬಾಯ್ಬಿಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾದಂತ ವಿಚಾರ ಏನು ಅಂತಂದ್ರೆ, ಇವರು ಗ್ರೆನೇಡ್ ಅನ್ನು ಕೂಡ ಅಷ್ಟೇ ಸಂಗ್ರಹ ಮಾಡಿರೋದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ನ್ಯೂಸ್ 8 ನಲ್ಲೂ ಕೂಡ ಅಷ್ಟೇ ಬೆಳಿಗ್ಗೆಯಿಂದಲೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ವಿ. ಅಂದ್ರೆ ಗ್ರೆನೇಡ್ ಅನ್ನು ಕೂಡ ಅಷ್ಟೇ ಇದೇ ತಿಂಗಳ ಒಂದು 11ನೇ ತಾರೀಕಿನಂದು ನೆಲಮಂಗಲದ ಟೋಲ್ ನ ಸಮೀಪವಾಗಿ ಓರ್ವ ಅಪರಿಚಿತ ವ್ಯಕ್ತಿ ತಗೊಂಡ್ ಬಂದು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ನ್ಯೂಸ್ 8 ವಿಸ್ತೃತವಾಗಿ ಸುದ್ದಿಯನ್ನು ಕೂಡ ಅಷ್ಟೇ ಪ್ರಸಾರ ಮಾಡ್ತಿತ್ತು. ಈಗ ಆ ಒಂದು ಗ್ರೆನೇಡ್ ಗಳು ಎಲ್ಲಿದೆ ಅನ್ನೋದನ್ನ ಕೂಡ ಸಿಸಿಬಿ ಅಧಿಕಾರಿಗಳು ಪತ್ತೆ ಮಾಡಿದ್ರೆ, ಕೊಡಗಿಯಲ್ಲಿ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮನೆಯಲ್ಲಿ ಆ ಒಂದು ಗ್ರೆನೇಡ್ ಗಳನ್ನ ಸಂಗ್ರಹಿಸಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಆರೋಪಿಗಳು ಬಾಯ್ಬಿಟ್ಟಿದ್ರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ಗ್ರೆನೇಡ್ ಗಳನ್ನು ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಆ ಒಂದು ಗ್ರೆನೇಡ್ ಗಳನ್ನ ಸಂಗ್ರಹಿಸಿ ಯಾವ ರೀತಿಯಾಗಿ ಇಟ್ಟಿದ್ರು ಅಂತಂದ್ರೆ, ಅದು ಎಲ್ಲಿಯೂ ಕೂಡ ಅಷ್ಟೇ ಬ್ಲಾಸ್ಟ್ ಆಗದ ರೀತಿಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಒಂದು ರಾಸಾಯನಿಕವನ್ನ ಬೆರೆಸ್ಬಿಟ್ಟು ಆ ಒಂದು ಗ್ರೆನೇಡ್ ಯಾವುದೇ ಕಾರಣಕ್ಕೂ ಅಲ್ಲಿ ಇಟ್ಟಿರುವಂತಹ ಸ್ಥಳದಲ್ಲಿ ಸ್ಫೋಟ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸಿದ್ರು. ಅದಕ್ಕೆ ಬೇಕಾದಂತಹ ರಾಸಾಯನಿಕ ವಸ್ತುಗಳನ್ನು ಕೂಡ ಅಷ್ಟೇ ಇವರು ಸಂಗ್ರಹವನ್ನ ಮಾಡಿ ಇಟ್ಟಿದ್ರು ಅನ್ನೋಂಥದ್ದು ಕೂಡ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ 3-4 ಗ್ರೆನೇಡ್ ಗಳು ಕೂಡ ಅಷ್ಟೇ ಸಿಕ್ಕಿದ್ದು, ಅದನ್ನ ಈಗ ಸಿಸಿಬಿ ಪೊಲೀಸರು ಕೂಡ ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇನ್ನೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಇವರು ಯಾವ್ಯಾವ ರೀತಿಯಾದಂತ ಒಂದಷ್ಟು ಸ್ಫೋಟಕ ವಸ್ತುಗಳನ್ನ ಸಂಗ್ರಹ ಮಾಡಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕೋಕೆ ಸಿಸಿಬಿ ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಶ್ರುತಿ, ಓಕೆ ಮಂಜು, ಥ್ಯಾಂಕ್ ಯು ತಮ್ಮ ಲೈಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ನಮ್ಮ ಇವತ್ತಿನ ಸುದ್ದಿ ರಬಿಯ 4ನೇ ಸುದ್ದಿ ಅಂತ ಗಮನ ಹರಿಸ್ತಾ ಹೋಗೋಣ. ನಮ್ಮ ಇವತ್ತಿನ ಸುದ್ದಿ ರಬಿಯ 4ನೇ ಸುದ್ದಿ ಏನು ಅಂತ ಹೇಳಿದ್ರೆ, ಮಳೆಯ ವಿಚಾರವನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನಿಂದ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಮುಂಗಾರು ಚುರುಕುಗೊಂಡಿದೆ. ಎಷ್ಟು ದಿನಗಳ ಕಾಲ ಮುಂಗಾರು ಇಲ್ಲ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಹೇಳಲಾಗ್ತಾ ಇತ್ತು. ಆದರೂ ಕೂಡ ಈಗ ಹವಾಮಾನ ಇಲಾಖೆ ಮಳೆ ಅಲರ್ಟ್ ಅನ್ನ ಕೊಟ್ಟಿದೆ. 5 ದಿನಗಳ ಕಾಲ ರಾಜ್ಯದಲ್ಲಿ ಗಾಳಿ ಗುಡುಗು ಮಿಂಚಿನ ಸಹಿತ ಜೋರು ಮಳೆಯಾಗುವಂತಹ
ಇನ್ನು ಪ್ರಮುಖವಾಗಿ ಬೆಂಗಳೂರಿನ ವಿಚಾರವನ್ನು ನೋಡ್ತಾ ಹೋದ್ರೆ ಮೋಡ ಮುಸುಕಿದ ವಾತಾವರಣ ಕಳೆದ ಸುಮಾರು ದಿನಗಳಿಂದ ಕೂಡ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಮುಂದಿನ 48 ಗಂಟೆಗಳ ಕಾಲ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಬೆಳಗಾವಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಕರಾವಳಿಯಲ್ಲಿ ಗಂಟೆಗೆ 40-45 ಕಿಲೋಮೀಟರ್ ವೇಗದಲ್ಲಿ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಸಾಧ್ಯತೆ ಕೂಡ ಇದೆ. ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಸೊ ಈಗಾಗಲೇ ಕೊಡಗು ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ 5 ದಿನಗಳ ಕಾಲ ಗುಡುಗು ಮಿಂಚಿನ ಸಹಿತ ದೊಡ್ಡ ಜೋರ ಪ್ರಮಾಣದಲ್ಲಿ ಗಾಳಿ ಬೀಸುವ ಸಹಿತ ಮಳೆಯಾಗುವಂತಹ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕೂಡ ಸಿಕ್ಕಿದೆ. ನಾಲ್ಕು ಸುದ್ದಿಗಳನ್ನ ನೋಡಿದ್ದಾಯ್ತು. ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಕೊನೆಯ ಹಾಗೆ 5ನೇ ಸುದ್ದಿ ಯಾವುದು ಹಾಗಾದ್ರೆ ಆ ವಿಚಾರವನ್ನ ಕೂಡ ನೋಡ್ತಾ ಹೋಗೋಣ. ಸೊ ಪ್ರತಿಯೊಬ್ಬರಿಗೂ ಕೂಡ ಮಣಿಪುರದ ವಿಚಾರವನ್ನ ನೋಡಿದಾದ್ರೆ ಎಂತಹ ಹೀನ ಕೃತ್ಯ ನಡೆದಿದೆ ಅನ್ನೋದೊಂದು ಅನುಮಾನ, ಮತ್ತೊಂದು ಕಡೆಗೆ ಒಂದು ರೀತಿ ಅಸಹ್ಯದ ಮನೋಭಾವನೆ ಉಂಟಾಗ್ಬಿಡುತ್ತೆ. ಇಂತಹ ಜನಗಳು ಕೂಡ ನಮ್ಮ ಮಧ್ಯೆ ಇದ್ದಾರಾ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಮಹಿಳೆಯೊಬ್ಬರ ಬೆತ್ತಲೆ ಮೆರವಣಿಗೆ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡೇ ತೆಗೆದುಕೊಳ್ತೀವಿ ಅಂತ ಹೇಳಿ ನರೇಂದ್ರ ಮೋದಿಯವರು ಕೂಡ ಹೇಳಿದರು. ಮಣಿಪುರದಲ್ಲಿ ಮಹಿಳೆಯ ಮೇಲೆ ಆದಂತಹ ದೌರ್ಜನ್ಯವನ್ನು ಯಾವತ್ತೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ, ಆರೋಪಿಗಳ ವಿರುದ್ಧ ಕಾನೂನು ರೀತಿಯಲ್ಲೇ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಮಣಿಪುರದ ಹಿಂಸಾಚಾರದ ಬಗ್ಗೆ ನರೇಂದ್ರ ಮೋದಿಯವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವ್ಯವಸ್ಥಾ ಕಾ ಮಹಾತ್ಮ ನಾರಿ ಕಾ ಸಮ್ಮಾನ್ ಔರ್ ಮೈ ದೇಶವಾಸಿಯೋ ಕೋ ವಿಶ್ವಾಸ ದಿಲಾನಾ ಚಾಹತಾ ಹೂಂ ಕಿಸಿ ಭೀ ಗುನೆಗಾರ್ ಕೋ ಬಖ್ಶಾ ನಹೀ ಜಾಯೇಗಾ. ಕಾನೂನ್ ಅಪ್ನಿ ಪೂರಿ ಶಕ್ತಿ ಸೇ ಪೂರಿ ಶಕ್ತಿ ಸೇ ಏಕ್ ಕೆ ಬಾದ್ ಏಕ್ ಕದಮ್ ಉಠಾಯೇಗಾ. ಮಣಿಪುರ್ ಕಿ ಇನ್ ಬೇಟಿಯೋ ಕೆ ಸಾಥ್ ಜೋ ಹುವಾ ಹೈ ಇಸ್ಕೋ ಕಭಿ ಮಾಫ್ ನಹೀ ಕಿಯಾ ಜಾ ಸಕ್ತಾ ಹೈ. ಕಾನೂನ್ ವ್ಯವಸ್ಥಾ ಕಾ ಮಹಾತ್ಮ ಇನ್ನು ಮಣಿಪುರದ ಮಹಿಳೆಯರಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿದ್ರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಸುಮುಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದೆ. ಮಣಿಪುರ ಡಿಜಿಪಿಯಿಂದ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಅವರು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ, ಇದರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟವನ್ನು ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಇವಿಷ್ಟು ಇವತ್ತಿನ ನಮ್ಮ ಸುದ್ದಿ ಡಬ್ಬಿಯ ಪ್ರಮುಖ 5 ಸುದ್ದಿಗಳು. ಸೊ ಮತ್ತೆ ನಾಳೆ ಪ್ರಮುಖ 5 ಸುದ್ದಿಗಳನ್ನ ಹೊತ್ತು ಸುದ್ದಿ ಡಬ್ಬಿಯ ಮುಂದೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.